ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಗಾತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸುಸಂತಿ. ಇದು ದೀಪಾವಳಿ ಹಬ್ಬದ ಸಮಯ. ದೀಪಾವಳಿ ಅಂದ್ರೇ ಬೆಳಕಿನ ಹಬ್ಬ, ಜೊತೆಗೆ ತನ್ನಲ್ಲಿ ಹಲವಾರು ವೈಶಿಷ್ಟ್ಯತೆಗಳನ್ನು ಒಳಗೊಂಡಿರುವಂಥ ಹಬ್ಬ. ಇಷ್ಟು ವಿಶಿಷ್ಟವಾದ ಹಬ್ಬಕ್ಕೆ ನಾವು ಅಷ್ಟೇ ಸ್ಪೆಷಲ್ಲಾದ ಸ್ವೀಟ್ ಕೂಡ ತಯಾರಿ ಮಾಡಬೇಕಲ್ವಾ? ಹೌದು, ಬನ್ನಿ ಇವತ್ತು ನಮ್ಮ ಅಡುಗೆ ಶಾಲೆಯಲ್ಲಿ ಅಂಥ ಒಂದು ಸಿಹಿಯನ್ನು ತಯಾರು ಮಾಡೋಣ. ಅದೇ ಕಾಜು ಖೋವಾ ದಿಯಾಸ್. ಹಾಗಾದರೆ ಶುರು ಮಾಡೋಣ. ಮೊದಲಿಗೆ ನಾವು 100 ಗ್ರಾಂನಷ್ಟು ಗೋಡಂಬಿಯನ್ನು ತಗೊಳ್ಳೋಣ. ನಾನಿಲ್ಲಿ ಈ ರೀತಿಯಾದ ಉಂಡೆ ಗೋಡಂಬಿಯನ್ನು ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಆ ಹಾಫ್ಸ್ ಬರುತ್ತಲ್ಲ ಅದಾಗಲಿ, ಅಥವಾ ಚಿಕ್ಕ ಚೂರುಗಳು ಬರುತ್ತಲ್ಲ ಅದಾದರೂ ಕೂಡ ತಗೊಳ್ಬೋದು. ಇದರಿಂದ ನಮ್ಮ ಸ್ವೀಟ್ನ ಕ್ವಾಲಿಟಿಗೇನು ತೊಂದರೆ ಆಗಲ್ಲ. ಆದರೆ ಚಿಕ್ಕ ಚೂರು ತಗೊಂಡಾಗ ಅದನ್ನು ಒಂದು ಸತಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಡಿ. ಈಗ ನಾವು ಈ ಗೋಡಂಬಿಯನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಫೈನ್ ಪೌಡರ್ ಮಾಡ್ಕೊಳ್ಳೋಣ. ಇದು ಪೌಡರ್ ಮಾಡುವಾಗ ಒಂದು 4-5 ಸತಿ ಪಲ್ಸ್ ಮಾಡಿ ಮಾಡಿ ಪೌಡರ್ ಮಾಡ್ಕೊಳ್ಬೇಕು. ಈಗ ಇದು ಒಂದು ಸತಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಒಂದ್ರಾಡಿಕೊಂಡು ಆ ನುಣ್ಣನೆ ಪುಡಿನ ತೆಕ್ಕೊಂಡು ಬಿಡೋಣ. ಈ ಥರ ನಾವು ಕನಿಷ್ಠ ಪಕ್ಷ ಒಂದು 2-3 ಸತಿ ಮಾಡಬೇಕಾಗತ್ತೆ. ಪೂರ್ತಿ ನುಣ್ಣಕ್ಕಾಗಬೇಕು, ಏಕೆಂದರೆ ಪ್ರತಿ ಸತಿ ಮಾಡುವಾಗಲೂ ಮಿಕ್ಸರ್ ಜಾರ್ಗೆ ಹಾಕಿ ಪಲ್ಸ್ ಮಾಡಿನೇ ಮಾಡ್ಕೊಳ್ಬೇಕು. ಈ ಗೋಡಂಬಿಯಲ್ಲಿ ಒಂದು ಎಣ್ಣೆ ಇರುತ್ತೆ, ನೀವು ಜಾಸ್ತಿ ಗ್ರೈಂಡ್ ಮಾಡಿದಾಗ ಏನಾಗುತ್ತೆ, ಆಯಿಲ್ ಬಿಟ್ಕೊಂಡು ಬಿಡುತ್ತೆ. ಹಾಗಾಗಿ ಸ್ವಲ್ಪ ನಿಧಾನ ಆಗತ್ತಿದು. ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ನೋಡಿ. ಅಷ್ಟು ಮಾಡಿದ್ರೂ ಈ ಥರ ಬರುತ್ತಲ್ವ. ಇದನ್ನು ಮಾಡಿ ಮಾಡಿ ನೀವು, ನನಗೆ 3 ಸತಿ ಆಯಿತು, ನೀವು ಇನ್ನೊಂದು ಸತಿ ಬೇಕಾದ್ರೆ ಹಾಕ್ಕೊಳ್ಬಹುದು. ಇವಾಗ ಮತ್ತೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹಾಂ ನೋಡಿ, 3ನೇ ಸತಿ ಹಾಕೋಷ್ಟೊತ್ತಿಗೆ ಇದು ಆಯಿಲ್ ಬಿಟ್ಕೊಂಡಂಗೆ ಆಗೇ ಬಿಟ್ಟಿದೆ, ಬಟ್ ಪೌಡರ್ ಆಗಿದೆ, ಫೈನ್ ಪೌಡರ್ ಆಗಿದೆ, ತೋರಿಸ್ತೀನಿ. ಆದರೆ ಇದು ಆಯಿಲ್ ಬಿಟ್ಕೊಂಡಿರೋದ್ರಿಂದ ಇನ್ನೂ ಹಾಕಿದ್ರೆ ಏನು ಹೇಳ್ತಾರೆ ಅಂದರೆ, ಆಡುಭಾಷೆಯಲ್ಲಿ ಒಂಥರ ಗಿರ್ತ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಇದು ಇಷ್ಟು ನುಣ್ಣಕ್ಕಾಗಿದೆ. ಸೊ ಸಾಕಿದು, ಇನ್ನು ಹಾಕೋದು ಬೇಡ. ಈ ನುಣ್ಣನೆ ಪುಡಿ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬಹುದು. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ 2 ಟೇಬಲ್ಸ್ಪೂನ್ನಷ್ಟು ಮಿಲ್ಕ್ ಪೌಡರ್ ಸೇರಿಸ್ಕೊಳ್ಳೋಣ. 100 ಗ್ರಾಮ್ ಗೋಡಂಬಿ ತಗೊಂಡಿದ್ವಿ ಅಲ್ವಾ, ಅಷ್ಟಕ್ಕೆ 2 ಟೇಬಲ್ಸ್ಪೂನ್ನಷ್ಟು ಮಿಲ್ಕ್ ಪೌಡರ್. ಈಗ ಇದೆರಡನ್ನು ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ನಮ್ಮ ಗೋಡಂಬಿ ಪುಡಿ ರೆಡಿಯಾಗಿದೆ. ನೆಕ್ಸ್ಟ್ ಸ್ಟೆಪ್, ಒಂದು ನಾನ್ ಸ್ಟಿಕ್ ಬಾಣಲೆ ಅಥವಾ ದಪ್ಪ ತಳದ ಬಾಣಲೆಗೆ 1/2 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಇಲ್ಲಿ 1/2 ಕಪ್ ಅಂದರೆ ಸುಮಾರು 75 ಗ್ರಾಮ್ನಷ್ಟು. 100 ಗ್ರಾಮ್ ಗೋಡಂಬಿಗೆ 75 ಗ್ರಾಮ್ನಷ್ಟು ಅಂದರೆ 5 ಟೇಬಲ್ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಸೊ 1/2 ಕಪ್ ಸಕ್ಕರೆಗೆ 1/4 ಕಪ್ನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲು ಒಲೆ ಹಚ್ಕೊಳ್ಳೋಣ. ಒಲೆ ಹಚ್ಕೊಂಡು ಈ ಸಕ್ಕರೆ ಕರಗೋವರೆಗೂ ಉರಿ ಜೋರಿದ್ರೂ ತೊಂದರೆ ಇಲ್ಲ, ಸಕ್ಕರೆ ಬೇಗ ಕರಗತ್ತೆ. ಸಕ್ಕರೆ ಕರಗದ ಮೇಲೆ ನಿಮ್ಗೆ ಅಕಸ್ಮಾತ್ ಏನಾದರೂ ಗಲೀಜಿತ್ತು, ಕೊಳೆ ಇತ್ತು ಅನ್ಸಿದ್ರೆ ಒಂದು ಸತಿ ಸೋಸ್ಕೊಂಬಿಡಿ. ಇದರಲ್ಲಿ ಅಂಥ ಗಲೀಜೇನು ಇರಲ್ಲ, ಅಕಸ್ಮಾತ್ ಇದ್ದರೆ, ಇಲ್ಲದೆ ಹೋದರೆ ಹೀಗೇನೆ ನಡೆಯುತ್ತೆ. ಈಗ ನೋಡಿ, ಸಕ್ಕರೆ ಪೂರ್ತಿ ಕರಗಿ ಬಬಲ್ಸ್ ಬರಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ವೀಟಲ್ಲಿ ಇದು ಒಂದೇ ಮುಖ್ಯವಾದ ಹಂತ. ಸಕ್ಕರೆ ಪಾಕ ನಿಮಗೆ ಸರಿಯಾಗಿ ಬಂತು ಅಂದರೆ ಸ್ವೀಟ್ ಸಕ್ಸಸ್ ಅಂತಲೇ ಅರ್ಥ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ಈಗ ನೋಡಿ, ಸಕ್ಕರೆ ಪಾಕ ಥಿಕ್ ಆಗ್ತಾ ಬರ್ತಾ ಇದೆ. ಈಗ ಗ್ಯಾಸ್ ಫ್ಲೇಮ್ನ ಸಣ್ಣ ಮಾಡ್ಕೊಂಡ್ಬಿಡೋಣ, ಏಕೆಂದರೆ ಇಷ್ಟು ಬಂದಮೇಲೆ ಸ್ವಲ್ಪ ಬೇಗ ಬೇಗ ಆಗತ್ತೆ. ಹಾಂ ನೋಡಿ, ಒಂದ್ಸತಿ ಚೆಕ್ ಮಾಡೋಣ. ನೋಡಿ, ಈಗ ಇನ್ನೂ ಪೂರ್ತಿ ಆಗಿಲ್ಲ, ಬಟ್ ಆಗಕ್ಕೆ ಶುರುವಾಗಿದೆ. ಇದನ್ನು 1/2 ಎಳೆ ಪಾಕ 1/2 ನೂಲ್ ಪಾಕ ಅಂತ ಹೇಳ್ತಾರೆ, ಹಾಫ್ ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ. ಸೊ ಇದು ಇನ್ನೊಂದು ಸ್ವಲ್ಪ ಆಗಬೇಕು. ಈಗ ಒಂಚೂರು ಗಮನ ಇಲ್ಲಿರಲಿ, ಈಗ ಮತ್ತೆ ಚೆಕ್ ಮಾಡೋಣಂತೆ.
ನೋಡಿ ಈಗ ಬರ್ತಾ ಇದೆ ಪರ್ಫೆಕ್ಟ್ ಕಾಣಿಸ್ತಿದಲ್ಲ ಇದು ಒಂದೆಳೆ ಪಾಕ ಈಗ ಫಸ್ಟ್ ಇಮಿಡಿಯೇಟ್ ಆಗಿ ಗ್ಯಾಸ್ ಆಫ್ ಮಾಡಿಬಿಡೋಣ ಮತ್ತೆ ಗೋಡಂಬಿ ಪುಡಿಯನ್ನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಆಗಿದೆ ಈಗ ಆ ಬಿಸಿಗೆ ಆಗುತ್ತೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನೋಡಿ ಹೇಗೆ ಆ ನಿಮ್ಗೆ ಅಕಸ್ಮಾತ್ ಕಡೆಯಲ್ಲಿ ಗೋಡಂಬಿ ಪುಡಿ ಇತ್ತಲ್ಲ ಅದಿದ್ರೂ ಬೆಂದು ಹೋಗ್ಬಿಡತ್ತೆ ಹೀಗೆ ಮಾಡ್ತಾ ಮಾಡ್ತಾ ಅದು ಕೂಡ ಎಲ್ಲ ಮ್ಯಾಶ್ ಆಗಿ ಚೆನ್ನಾಗಿ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ ಮತ್ತು ಆ ಹಿಟ್ಟು ಹೊಳಪನ್ನು ಪಡ್ಕೊಳ್ತಾ ಇದೆ ಒಂಥರ ಆ ಸಿಲ್ಕಿ ಟೆಕ್ಸ್ಚರ್ ಬರ್ತಾ ಇದೆ ಮತ್ತು ನಿಧಾನಕ್ಕೆ ತಳ ಬಿಟ್ಟು ಬರ್ತಾ ಇದೆ ನೋಡಿ ಈಗ ಇಡ್ಲಿ ಹಿಟ್ಟಿನ ಹದಕ್ಕೆ ರೆಡಿಯಾಗಿದೆ ನಮ್ಮ ಹಿಟ್ಟು ಈ ಹಂತದಲ್ಲಿ ಒಂದು 10-15 ಸೆಕೆಂಡ್ಗೆ ಒಂದು ಸತಿ ಮಗ್ಚ್ತಾ ಇರಿ ಹಿಟ್ಟನ್ನು ಈಸಿ ಅನ್ನಿಸ್ತಾ ಇದೆಯಾ ಸ್ವೀಟ್ ನಿಮಗೆ ಗಾಬರಿ ಮಾಡಿಕೊಳ್ಳದೆ ಮಾಡಿ ಆರಾಮಾಗಿ ಮಾಡ್ಬೋದು ಈಗ ನೋಡಿ ಇದು ಪೂರ್ತಿ ತಯಾರಾಗಿದೆ ಈ ಹಂತಕ್ಕೆ ಬಂದಾಗ ಇದಕ್ಕೆ 1 teaspoonನಷ್ಟು ತುಪ್ಪವನ್ನು ಹಾಕೋಣ ಈ ತುಪ್ಪ ಹಾಕೋದ್ರಿಂದ ಏನಂದರೆ ಅದು ತನ್ನ ತೇವಾಂಶ ಕಳ್ಕೊಳ್ಳಲ್ಲ ಡ್ರೈ ಆಗಲ್ಲ ಹಿಟ್ಟು ಮತ್ತು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಸುತ್ತಲಿಂದನೂ ಎಲ್ಲನೂ ಚೆನ್ನಾಗಿ ತೆಕ್ಕೊಂಡ್ಬಿಡೋಣ ಒಂದು ಉಂಡೆ ಥರ ಕಾಣಿಸ್ತಿದೆ ಈಗ ನನ್ನ ಸ್ಪ್ಯಾಚುಲ ಚೇಂಜ್ ಮಾಡ್ತಾ ಇದ್ದೀನಿ ಫುಲ್ ಹಿಟ್ಟೆಲ್ಲ ಅಂಟ್ಕೊಂಡಿರೋದೆಲ್ಲ ತೆಕ್ಕೊಂಡ್ಬಿಡೋಣ ಇದಿಷ್ಟಾದಮೇಲೆ ಈ ರೀತಿ ಉಂಡೆ ಥರ ಇರುವಂಥ ಹಿಟ್ಟನ್ನು ಒಂದು ತುಪ್ಪ ಸವರಿದ ತಟ್ಟೆಗೆ ಹಾಕ್ಕೊಳ್ಳೋಣ ಬಾಂಡ್ಲೆಯಿಂದನೂ ಎಲ್ಲ ಪೂರ್ತಿ ತೆಕ್ಕೊಂಡ್ಬಿಡೋಣ ಈ ರೀತಿ ಹಾಕೊಂಡ್ಮೇಲೆ ಇದು ತುಂಬ ಬಿಸಿ ಇರುತ್ತೆ ಹುಷಾರು ಆದರೆ ಒದ್ದೆ ಕೈಯೆಲ್ಲ ಮಾಡ್ಕೊಳ್ಳೋದು ಬೇಡ ಹಾಗೇ ಸ್ವಲ್ಪ ಕೈ ಬೆಚ್ಚಗೆ ಹದಕ್ಕೆ ನೋಡಿಕೊಂಡು ಈ ರೀತಿಯಾಗಿ ಉಂಡೆ ಕಟ್ಕೊಳ್ಳೋಣ ಹಾಗಂತ ಈ ಹಿಟ್ಟನ್ನು ನಾದಬಾರ್ದು ಸುಮ್ಮನೆ ಹಗುರಕ್ಕೆ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು ಎಸ್ 100% ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ ಗೊತ್ತಾಗ್ತಾ ಇದೆ ಅಲ್ಲ ನಿಮಗೆ ನೋಡಿ ಸ್ವಲ್ಪ ಪ್ರಯತ್ನ ಪಟ್ಟರೆ ನಾವು ಯಾವ ಸ್ವೀಟ್ ಮೀಟ್ ಸ್ಟಾಲ್ಗೂ ಕಮ್ಮಿ ಇಲ್ದಂಗೆ ಮನೆಯಲ್ಲೇ ಮಾಡ್ಕೊಳ್ಬಹುದು ನೋಡಿದ್ರಲ್ವಾ ಇವಾಗ ಇದನ್ನೇ ಸುಮ್ಮನೆ ನೀವು ಈ ರೀತಿ ಹಗ್ಗುರು ಲಟ್ಟಿಸ್ಬಿಟ್ಟು ಕಟ್ ಮಾಡಿದ್ರೆ ಕಾಜು ಬರ್ಫಿ ಆಗತ್ತೆ ಬಟ್ ಇವತ್ತು ನಾವು ಅದನ್ನು ಮಾಡ್ತಾ ಇಲ್ಲ ಅದರ ಬೇಸ್ ಇದಷ್ಟೇ ಈಗ ಈ ರೀತಿ ತಯಾರಾದ ಹಿಟ್ಟಿನಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳೋಣ ನಾನು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಉಂಡೆಯನ್ನು ತಗೊಂಡಿದ್ದೀನಿ ಇದನ್ನು ಮಾಡಿಕೊಂಡು ಇದರಿಂದ ನಾವು ಹಣತೆಗಳನ್ನು ತಯಾರಿಸ್ಕೊಳ್ಳೋಣ ಮೊದಲಿಗೆ ಶೇಪು ನೀವು ಯಾವ ಹಣ್ಣು ನೋಡ್ಕೊಳ್ಳಿ ಯಾವ ರೀತಿ ಬೇಕು ಅಂದ್ಬಿಟ್ಟು ಇದರಲ್ಲಿ 5 ಮೂತಿ ಇರೋ ಥರ ಮಾಡ್ಕೊಳ್ಬಹುದು ಅಥವಾ ಎತ್ತರ ಬರೋ ಥರ ಮಾಡ್ಕೋಬೋದು ಅದು ನಿಮ್ಮಿಷ್ಟ ನಾನು ಈ ರೀತಿಯಾದ ಸಿಂಪಲ್ಲಾಗಿರೋ ಹಣತೆಯನ್ನು ಮಾಡ್ತಾ ಇದ್ದೀನಿ ಮತ್ತು ಇದು ಈಗ ಸ್ವಲ್ಪ ಹಿಟ್ಟು ಲೂಸಾಗಿದೆ ಅನ್ನಿಸ್ಬೋದು ಇದು ಆರ್ತಾ ಇನ್ನೂ ಗಟ್ಟಿಯಾಗತ್ತೆ ಅಂದರೆ ಫರ್ಮ್ ಆಗುತ್ತೆ ಹಿಟ್ಟು ಸೊ ಇವ ಇದು ಈ ಹದ ಪರ್ಫೆಕ್ಟಾಗಿದೆ ಈಗ ನಮ್ಮ ಹಣತೆ ರೆಡಿಯಾಗಿದೆ ಇದೇ ರೀತಿಯಾಗಿ ನಾವು ಮಿಕ್ಕ ಹಿಟ್ಟಿನಿಂದ ಕೂಡ ಹಣತೆಗಳನ್ನು ಮಾಡಿಕೊಳ್ಳೋಣ ಈಗ ಹಣತೆಗಳೇನೋ ಪೂರ್ತಿ ರೆಡಿ ಆಯಿತು ಇದಕ್ಕೆ ನೆಕ್ಸ್ಟು ಬತ್ತಿ ಮಾಡಿಕೊಳ್ಳೋಣ ಈಗ ಬತ್ತಿ ಮಾಡ್ಕೊಳ್ಳೋಕ್ಕೆ 1 ಬೌಲ್ಗೆ 2 ಟೇಬಲ್ಸ್ಪೂನಷ್ಟು ಖೋವಾವನ್ನು ತಗೊಳ್ಳೋಣ ನಾನಿಲ್ಲಿ ಸಪ್ಪೆ ಖೋವಾ ಹಾಕ್ಕೊಂಡಿದ್ದೀನಿ ಈ ಖೋವಾನ ಒಂದು ಸತಿ ಮ್ಯಾಶ್ ಮಾಡ್ಕೊಳ್ಳೋಣ ಅಕಸ್ಮಾತ್ ಏನಾದರೂ ಗಂಟೆನಾದರೂ ಇದ್ದರೆ ಅದೆಲ್ಲ ಸರಿ ಹೋಗುತ್ತೆ ಮತ್ತು ಇದನ್ನು ಬಿಸಿ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಈ ಖೋವಾಗೆ
ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆಯ ಪುಡಿಯನ್ನು ಸೇರಿಸೋಣ ಮತ್ತು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕೋಣ. ನೆಕ್ಸ್ಟ್ ಇದಕ್ಕೆ ನಾನು ಕಲರ್ ಬರೋಕ್ಕೆ ಆರೆಂಜ್ ಫುಡ್ ಕಲರ್ನ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಈ ಕೋವಾಗೆ ನೀರು ಹಾಕಿದ್ರೆ ನೀರು ಬಿಟ್ಕೊಂಡು ಬಿಡುತ್ತೆ, ಹಾಗಾಗಿ ನೀರನ್ನು ಒಂದು ಸ್ಪೂನಲ್ಲಿಟ್ಕೊಂಡು ನಿಮ್ಮ ಬೆರಳನ್ನು ಕಲರಲ್ಲಿ ಅದ್ದಿ ಆ ನೀರಿಗೆ ಅದ್ದಿಕೊಂಡು ಕಲರ್ ಮಾಡ್ಕೊಳ್ಳಿ. ಯಾಕೆಂದರೆ ಕಲರ್ ತುಂಬ ಜಾಸ್ತಿ ಆದ್ರೂ ಚೆನ್ನಾಗಿ ಕಾಣಿಸಲ್ಲ, ಹಾಗಾಗಿ ತುಂಬ ಸ್ವಲ್ಪ ಕಲರ್ ಆದರೆ ಸಾಕು ಇದಕ್ಕೆ. ಈಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲರು ಬೇಕಾದ್ರೆ ಒಂದೊಂದು ಸ್ವಲ್ಪ ಹಾಕ್ಕೊಳ್ಬೋದು, ತೊಂದರೆ ಏನಿಲ್ಲ, ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ, ಬಟ್ ಸ್ವಲ್ಪ ಸಾಕು. ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸಿ ಮಿಕ್ಸ್ ಮಾಡೋಣ. ಇದೇನೆಂದರೆ ಒಟ್ಟಿಗೆ ಹಾಕ್ಕೊಳ್ಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಿಮಗೆ ಉಂಡೆ ಆಕಾರಕ್ಕೆ ಬರಬೇಕು ಈ ಹಿಟ್ಟು, ಅಷ್ಟರ ಮಟ್ಟಿಗೆ ಮಿಲ್ಕ್ ಪೌಡರ್ ಹಿಡಿಯುತ್ತೆ. ನೋಡೋಣ ಎಷ್ಟು ಹಿಡಿಯುತ್ತೆ ಅಂತ. ನೋಡಿ ಇವಾಗ ಇದನ್ನು ಉಂಡೆಗೆ ಬರ್ತಾ ಇಲ್ಲ, ಹಾಗಾಗಿ ನಾನು ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಂ, ಈಗ ನೋಡಿ ಪರ್ಫೆಕ್ಟ್ ಉಂಡೆ ಹದಕ್ಕೆ ಬಂದಿದೆ. ಈ ಹದಕ್ಕೆ ಬರೋಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಯೂಸ್ ಮಾಡಿದ್ದೀನಿ. ಅಲ್ಲಿಗೆ 2 ಟೇಬಲ್ ಸ್ಪೂನ್ ಖೋವಾಗೆ 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಿಡಿದಿದೆ. ಈಗ ಈ ಮಿಕ್ಸ್ಚರಿಂದ ಸಣ್ಣ ಸಣ್ಣ ಉಂಡೆಗಳನ್ನು ತಗೊಂಡು ಬತ್ತಿಯ ಶೇಪ್ನಲ್ಲಿ ತಯಾರು ಮಾಡ್ಕೊಳ್ಳೋಣ. ಹಾಗಾದರೆ ಈ ಬಾರಿ ಹಬ್ಬಕ್ಕೆ ನಿಮ್ಮನೇಲಿ ಇದೇ ಸ್ವೀಟ್ ಅಂದ್ಕೊಳ್ತೀನಿ. ಎಲ್ಲರೂ ಯಾವ ಅಂಗಡಿಯಿಂದ ತಂದೆ ಅಂತ ಕೇಳಬೇಕು. ನೀವು ಹೊಗಳಿಸ್ಕೊಂಡ್ರೆ ನನಗೂ ಹೆಮ್ಮೆನೇ ಅಲ್ವಾ? ಖಂಡಿತ ಟ್ರೈ ಮಾಡಿ ನೋಡಿ. ಈಗ ನಮ್ಮ ಎಲ್ಲ ಹಣತೆಗಳಿಗೂ ಬತ್ತಿಗಳು ಕೂಡ ರೆಡಿಯಾಗಿದೆ. ಒಂದು ಹಣತೆ ದೀಪ ಮನೆಯನ್ನು ಬೆಳಗಿದ್ರೆ ಇನ್ನೊಂದು ಹಣತೆ ದೀಪ ಬಾಯನ್ನು ಸಿಹಿ ಮಾಡ್ತಾ ಇದೆ ಅಲ್ವಾ? ಈಗ ಇದಕ್ಕಿನ್ನೊಂಚೂರು ಎಕ್ಸ್ಟ್ರಾ ಎಫೆಕ್ಟ್ ಕೊಡೋಣ, ಕೇಸರಿಯಿಂದ ಸ್ವಲ್ಪ ಡೆಕೋರೇಟ್ ಮಾಡೋಣ. ಅಕಸ್ಮಾತ್ ಕೇಸರಿ ಇಲ್ಲದೆ ಹೋದರೆ ನೀವು ಹಾಗೆ ಕೂಡ ಸರ್ವ್ ಮಾಡಬಹುದು. ಈಗ ದೀಪಾವಳಿಯ ಅತಿ ಸ್ಪೆಷಲ್ ಸ್ವೀಟ್ ಕಾಜು ಖೋವಾ ದಿಯಾಸ್ ರೆಡಿ ಟು ಸರ್ವ್. ಹೇಗಿತ್ತು ನಮ್ಮ ಸಿಹಿ ಹಣತೆಗಳು? ಸೋ ವೆರಿ ಸ್ಪೆಷಲ್ ಅನ್ನಿಸ್ತಾ? ಹಾಗಾದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಜೊತೆಗೆ ಇದನ್ನು ಹೆಚ್ಚು ಹೆಚ್ಚು ಜನ ಜೊತೆಗೆ ಶೇರ್ ಕೂಡ ಮಾಡಿ. ಈ ಬಾರಿ ದೀಪಾವಳಿಗೆ ನಿಮ್ಮ ಕಡೆಯಿಂದ ಅವ್ರಿಗೆಲ್ಲ ಇದೇ ಗಿಫ್ಟ್ ಆಗಿರಲಿ. ಮತ್ತು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದೆ ಹೋದ್ರಂತೂ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಮ್ಮ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗಲ್ಲ. ಹಾಗಾದರೆ ಮುಂದಿನ ಬಾರಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಾವು ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.